ಓಕೆ ಸ್ನೇಹಿತರೆ ಪಿ ಎಸ್ ಐ ಇಂಟೆಲಿಜೆನ್ಸ್ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಈ ಹಿಂದಿನ ವಿಡಿಯೋ ಭಾಗ ಒಂದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದರಿಂದ ಐವತ್ತರ ನೋಡಿದ್ದೀವಿ ಇವತ್ತಿನ ಭಾಗ ಎರಡರಲ್ಲಿ ಏನು ಮಾಡೋಣ ಅಂದ್ರೆ ಪ್ರಶ್ನೆ ಸಂಖ್ಯೆ ಐವತ್ತು ಒಂದರಿಂದ ನೂರರವರೆಗೆ ಪ್ರಶ್ನೆಗಳ ಉತ್ತರ ಮತ್ತು ವಿವರಣೆಯನ್ನು ನೋಡೋಣ ಓಕೆ ಐವತ್ತೊಂದನೇ ಪ್ರಶ್ನೆ ಈ ರೀತಿಯಾಗಿದೆ ವಿಜಯಪುರದ ಆದಿಲ್ಶಾಹಿ ವಂಶದ ಸ್ಥಾಪಕ ಯಾರಂದರೆ ಯೂಸುಫ್ ಆದಿಲ್ ಶಾ ಯೂಸುಫ್ ಆದಿಲ್ ಶಾ ನೂರ ತೊಂಬತ್ತರಲ್ಲಿ ಈ ಆದಿ ಆದಿಲ್ ಶಾಹಿ ವಂಶವನ್ನು ಸ್ಥಾಪನೆ ಮಾಡ್ತಾನೆ ನ ಐವತ್ತೆರಡನೇ ಪ್ರಶ್ನೆ ಶಂಕರಾಚಾರ್ಯರು ಜನಪ್ರಿಯಗೊಳಿಸಿದ ತತ್ವಜ್ಞಾನವಿದು ಯಾವುದೆಂದರೆ ಶಂಕರಾಚಾರ್ಯರದು ಅದ್ವೈತ ಅದ್ವೈತ ಮಧ್ವಾಚಾರ್ಯರದು ದ್ವೈತ ರಾಮಾನುಜಾಚಾರ್ಯರದು ವಿಶಿಷ್ಟಾದ್ವೈತ ಐವತ್ಮೂರನೇ ಪ್ರಶ್ನೆ ಕಟ್ಟುವೆವು ನಾವು ನಾಡೊಂದನ್ನು ಕವನದ ಸಾಲುಗಳನ್ನು ಬರೆದವರು ಯಾರು ಗೋಪಾಲಕೃಷ್ಣ ಅಡಿಗ ಐವತ್ನಾಲ್ಕನೇ ಪ್ರಶ್ನೆ ಶ್ರೇಷ್ಠ ಧೋರೇ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಕಾಲ ಹದಿನೈದು ನೂರ ಹತ್ತರಿಂದ ಹದಿನೈದು ನೂರ ಮೂವತ್ತು ಬುಕ್ಸಲ್ಲಿ ಹದಿನೈದು ನೂರ ಒಂಬತ್ತರಿಂದ ಹದಿನೈದು ನೂರ ಇಪ್ಪತ್ತೊಂಬತ್ತು ಕೊಟ್ಟಿದ್ದಾರೆ ಅದರಲ್ಲಿ ಆದರೆ ಇಲ್ಲಿ ಅದನ್ನು ಇಲ್ಲ ಅದಕ್ಕೆ ಹತ್ತಿರ ಇರುವುದು ಹದಿನೈದು ನೂರ ಹತ್ತರಿಂದ ಹದಿನೈದು ನೂರ ಮೂವತ್ತು ಐವತ್ತೈದನೇ ಪ್ರಶ್ನೆ ಕರ್ನಾಟಕದಲ್ಲಿರುವ ಹುಲಿ ಮೀಸಲು ಅರಣ್ಯಗಳು ಎಷ್ಟಿದಾವಂದ್ರೆ ಐದು ಯಾವ್ಯಾವು ಅಂದ್ರೆ ಬಂಡೀಪುರ ನಾಗರಹೊಳೆ ವಂಶಿ ರಾಷ್ಟ್ರೀಯ ಉದ್ಯಾನವನ ಭದ್ರಾ ಬಿ ಆರ್ ಟಿ ಬಿಳಿಗಿರಿ ರಂಗನತಿಟ್ಟು ಐವತ್ತಾರನೇ ಪ್ರಶ್ನೆ ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ ಸರಿಸುಮಾರು ನಾಲ್ಕು ನಲವತ್ತ್ಮೂರು ಸಾವಿರದ ಮುನ್ನೂರ ಐವತ್ತಾರು ಚದರ ಕಿಲೋಮೀಟರ್ ಇಲ್ಲಿ ಹೆಕ್ಟ್ರಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಚದರ ಕಿಲೋಮೀಟರ್ ನಾಲ್ಕು ಸಾವಿರದ ಮುನ್ನೂರ ಐವತ್ತಾರು ಚದರ ಕಿಲೋಮೀಟರ್ ಐವತ್ತೇಳನೇ ಪ್ರಶ್ನೆ ಮಣ್ಣು ಹಂಚಿಕೆಗೊಂಡ ಪ್ರದೇಶದ ಆಧಾರದ ಮೇಲೆ ಕರ್ನಾಟಕದಲ್ಲಿ ವಿಸ್ತಾರವಾಗಿ ಹರಡಿರುವ ಮಣ್ಣು ಇದಾಗಿದೆ ಯಾವ ಮಣ್ಣು ಕರ್ನಾಟಕದಲ್ಲಿ ವಿಸ್ತಾರವಾಗಿ ಹರಡಿದೆ ಅಂದರೆ ಕಪ್ಪು ಮಣ್ಣು ಐವತ್ತೆಂಟನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರದ ಶಿಖರ ಇದಾಗಿದೆ ಮುಳ್ಳಯ್ಯನಗಿರಿ ಇದರದ ಎತ್ತರ ಎಷ್ಟಿದೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತು ಮೀಟರ್ ಆರ್ ಟಿ ಪಿ ಎಸ್ ಶಕ್ತಿನಗರ ಉಷ್ಣ ವಿದ್ಯುತ್ ಸ್ಥಾವರ ಇಲ್ಲಿಗೆ ಹತ್ತಿರವಿದೆ ಎಲ್ಲಿದೆ ಅಂದ್ರೆ ಅಂದರು ಇದು ಎಲ್ಲಿದೆ ಅಂದ್ರೆ ಅದು ರಾಯಚೂರು ಆರ್ ಟಿ ಎಸ್ ಅಂದರೆ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಅರವತ್ತನೇ ಪ್ರಶ್ನೆ ಹದಿನೆಂಟು ಕ್ಯಾರೆಟ್ ಗೋಲ್ಡ್ ಚಿನ್ನ ಇದಾಗಿದೆ ಹದಿನೆಂಟು ಕ್ಯಾರೆಟ್ ಗೋಲ್ಡ್ ಅಂದ್ರೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಚಿನ್ನ ಇದ್ದರೆ ಇಪ್ಪತ್ತೈದು ಪರ್ಸೆಂಟು ಅಶುದ್ಧತೆ ಇರುತ್ತೆ ಅರವತ್ತೊಂದನೇ ಪ್ರಶ್ನೆ ಸೂರ್ಯನಲ್ಲಿರುವ ಅಪರಿಮಿತ ಶಕ್ತಿಗೆ ಕಾರಣವಾದ ಪ್ರಕ್ರಿಯೆ ಇದಾಗಿದೆ ಯಾವುದಂದ್ರೆ ನ್ಯೂಕ್ಲಿ ನ್ಯೂಕ್ಲಿಯರ್ ವಿದಳನ ಅರವತ್ತೆರಡನೇ ಪ್ರಶ್ನೆ ಹಿಂಬದಿಯ ನೋಟಕ್ಕಾಗಿ ಮೋಟಾರು ಸವಾರರು ಉಪಯೋಗಿಸುವುದು ಯಾವುದನ್ನು ಪಿನದರ್ಪಣನ ಅರವತ್ತ್ಮೂರನೇ ಪ್ರಶ್ನೆ ಹಣ್ಣುಗಳನ್ನು ಕೃತಕವಾಗಿ ಪಕ್ಕಗೊಳಿಸಲು ಉಪಯೋಗಿಸುವ ಅನಿಲ ಯಾವುದಂದರೆ ಅದು ಎಥಿಲಿನ್ ಎಥಿಲೀನ್ ಯಾವುದಕ್ಕೆ ಉಪಯೋಗಿಸ್ತಾರೆ ಅಂದ್ರೆ ಹಣ್ಣುಗಳನ್ನು ಪಕ್ವಗೊಳಿಸಲು ಅರವತ್ನಾಲ್ಕನೇ ಪ್ರಶ್ನೆ ಸ್ಕರ್ವಿ ಕಾಯಿಲೆಗೆ ಯಾವ ಜೀವಸತ್ವದ ಕೊರತೆ ಕಾರಣವಾಗಿದೆ ಉತ್ತರ ವಿಟಮಿನ್ ಸಿ ಸ್ಕರಿವಿ ಬರುತ್ತೆ ಅರವತ್ತೈದನೇ ಪ್ರಶ್ನೆ ಕೆ ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರಮಾಣವಿನ ನ್ಯೂಕ್ಲಿಯಸ್ ಹೊಂದಿರುತ್ತದೆ ಉತ್ತರ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಅರವತ್ತಾರನೇ ಪ್ರಶ್ನೆ ನಗರವೊಂದರಲ್ಲಿ ಟಿವಿ ವೀಕ್ಷಕರ ಸಾವಿರ ಕುಟುಂಬಗಳ ಸಮೀಕ್ಷೆ ನಡೆಸಲಾಯಿತು ಇದರಲ್ಲಿ ಬಂದದ್ದು ಏಳ್ನೂರ ಐವತ್ತು ಕುಟುಂಬದವರು ಕನ್ನಡ ಕಾರ್ಯಕ್ರಮಗಳನ್ನು ನೋಡುತ್ತಾರೆ ನಾನೂರು ಕುಟುಂಬದವರು ಇಂಗ್ಲೀಷ್ ಪ್ರೋಗ್ರಾಮ್ ವೀಕ್ಷಿಸುತ್ತಾರೆ ಮತ್ತು ಮುನ್ನೂರು ಕುಟುಂಬದವರು ಕೂಡ ಎರಡು ಕಾರ್ಯಕ್ರಮಗಳನ್ನು ನೋಡುತ್ತಾರೆ ಹಾಗಾದರೆ ಕೇವಲ ಕನ್ನಡ ಕಾರ್ಯಕ್ರಮಗಳನ್ನು ನೋಡುವ ಕುಟುಂಬಗಳ ಸಂಖ್ಯೆ ಎಷ್ಟು ಎಷ್ಟಂದರೆ ಸ್ನೇಹಿತರೆ ಈ ಲೆಕ್ಕಗಳನ್ನು ನಾನು ಆಮೇಲೆ ಬಿಡಿಸಿ ಹೇಳ್ತೀನಿ ನಿಮಗೆ ಸದ್ಯಕ್ಕೆ ಈಗ ಇದರ ಅನ್ಸರ್ ಮಾತ್ರ ಹೇಳ್ತೀನಿ ಉತ್ತರ ಸಾಧ್ಯ ಆದರೆ ನಾನು ಆಮೇಲೆ ಹಾಕ್ತೀನಿ ಎಷ್ಟಂದರೆ ಅದು ನಾನ್ನೂರೈವತ್ತು ಅರವತ್ತೇಳನೇ ಪ್ರಶ್ನೆ ಗ್ರಂಥಾಲಯವೊಂದರ ಶೇಕಡಾ ಮೂವತ್ತರಷ್ಟು ಪುಸ್ತಕಗಳು ಇಂಗ್ಲೀಷ್ನಲ್ಲಿವೆ ಶೇಕಡಾ ಐವತ್ತರಷ್ಟು ಪುಸ್ತಕಗಳು ಹಿಂದಿಯಲ್ಲಿವೆ ಮತ್ತು ಉಳಿದ ಇನ್ನೂರು ಪುಸ್ತಕಗಳು ಇತರೆ ಭಾಷೆಯಲ್ಲಿವೆ ಹಾಗಾದರೆ ಇಂಗ್ಲೀಷ್ನಲ್ಲಿ ಇರುವ ಪುಸ್ತಕಗಳ ಒಟ್ಟು ಸಂಖ್ಯೆ ಎಷ್ಟು ಎಷ್ಟಂದರೆ ಐವತ್ತು ಡಿ ಅರವತ್ತೆಂಟನೇ ಪ್ರಶ್ನೆ ಎಲೆಕ್ಟ್ರಿಕಲ್ ವಸ್ತುಗಳ ಅಂಗಡಿಯೊಂದರ ಯಜಮಾನ ಅಸಲು ಬೆಲೆಗಿಂತ ಶೇಕಡ ಇಪ್ಪತ್ತೆರಡು ಹೆಚ್ಚು ಬೆಲೆಯಲ್ಲಿ ಗ್ರಾಹಕರಿಗೆ ಮಾರುತ್ತಾನೆ ವಿ ಡಿ ಪ್ಲೇಯರ್ ಒಂದಕ್ಕೆ ಗ್ರಾಹಕನೊಬ್ಬ ಶ್ ರೂಪಾಯಿ ಹತ್ತು ಸಾವಿರದ ಒಂಬೈನೂರ ಎಂಬತ್ತು ಪಾವತಿಸಿದರೆ ವಿ ಡಿ ಪ್ಲೇಯರ್ನ ಅಸಲು ಬೆಲೆ ಎಷ್ಟು ಎಷ್ಟು ಒಂಬತ್ತು ಸಾವಿರ ಅರವತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ನದಿಗಳಲ್ಲಿ ಯಾವುದಕ್ಕೆ ಅಡ್ಡಲಾಗಿ ರಣಜಿತ್ ಸಾಗರ ಅಣೆಕಟ್ಟನ್ನು ಕಟ್ಟಲಾಗಿದೆ ಯಾವ ನದಿ ಅಡ್ಡಲಾಗಿ ರಾವಿ ನದಿಗೆ ಎಪ್ಪತ್ತನೇ ಪ್ರಶ್ನೆ ಪ್ರಸಿದ್ಧವಾದ ಎಲಿಫೆಂಟ್ ಫಾಲ್ಸ್ ಕೆಳಗಿನ ಯಾವ ರಾಜ್ಯದಲ್ಲಿದೆ ಯಾವ ರಾಜ್ಯದಲ್ಲಿ ಅಂದರೆ ಅದು ಮೇಘಾಲಯ ರಾಜ್ಯದಲ್ಲಿ ಮೇಘಾಲಯ ಎಪ್ಪತ್ತೊಂದನೇ ಪ್ರಶ್ನೆ ಸೋಮಾಲಿಯಾದ ರಾಜಧಾನಿ ಯಾವುದು ಸೋಮಾಲಿಯಾದ ರಾಜಧಾನಿ ಮೋಗುದಿಶೋ ಸೋಮಾಲಿಯಾದ ಪ್ರಸ್ತುತ ಅಧ್ಯಕ್ಷರಾದ ಮೊಹಮ್ಮದ್ ಅಬ್ದುಲ್ಲಾಹಿ ಮುಂದಿನ ಪ್ರಶ್ನೆ ಎಪ್ಪತ್ತೆರಡನೇದು ರೈನ್ ನದಿಯು ಈ ದೇಶದ ಮೂಲಕ ಹರಿಯುವುದಿಲ್ಲ ಯಾವ ದೇಶದ ಮೂಲಕ ರೈ ನದಿ ಇರಲಿಲ್ಲ ಅಂದ್ರೆ ಅದು ಪೋಲೆಂಡ್ ದೇಶದ ಮೂಲಕ ಎಪ್ಪತ್ತ್ಮೂರನೇ ಪ್ರಶ್ನೆ ಪುಷ್ಪ ಕಣಿವೆ ರಾಷ್ಟ್ರೀಯ ಉದ್ಯಾನವು ಈ ಕೆಳಗಿನ ರಾಜ್ಯದಲ್ಲಿದೆ ಯಾವ ರಾಜ್ಯದಲ್ಲಿದೆ ಅಂದ್ರೆ ಅದು ಉತ್ತರಾಖಂಡದಲ್ಲಿ ಎಪ್ಪತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನವರುಗಳಲ್ಲಿ ಯಾರು ಭಾರತೀಯ ನವೋದಯದ ಜನಕ ಎಂದು ಕರೆಯುತ್ತಾರೆ ಭಾರತೀಯ ನವೋದಯದ ಜನಕ ರಾಜಾರಾಮ್ ಮೋಹನ್ ರಾಯ್ ಎಪ್ಪತ್ತೈದನೇ ಪ್ರಶ್ನೆ ಅನಿಯಂತ್ರಿತ ಲೇಖನೀಯ ಕಾರ್ಯ ನಿರ್ವಹಿಸುತ್ತದೆ ಆದರೆ ನಾಶಪಡಿಸುವುದಕ್ಕಾಗಿ ಈ ಪ್ರಸಿದ್ಧ ಉಲ್ಲೇಖಕ್ಕೆ ಈ ಕೆಳಗಿನವರಲ್ಲಿ ಯಾರು ಹೆಸರಾಗಿದ್ದಾರೆ ಯಾರಂದರೆ ಮಹಾತ್ಮ ಗಾಂಧೀಜಿಯವರು ಎಪ್ಪತ್ತಾರನೇ ಪ್ರಶ್ನೆ ಈ ಕೆಳಗಿನವರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಗೆ ನೇರವಾದ ಕಾರಣ ಯಾವುದಾಗಿತ್ತು ಯಾವುದಂದ್ರೆ ಕ್ರಿಪ್ಸ್ ಮಿಷನ್ ವೈಫಲ್ಯ ಕ್ವಿಟ್ ಇಂಡಿಯಾ ಚಳವಳಿ ನಡೆದಿದೆ ಎಷ್ಟರಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಎಪ್ಪತ್ತೇಳನೇ ಪ್ರಶ್ನೆ ದಿ ಇಂಡಿಯನ್ ಸ್ಟ್ರಗಲ್ ನೈನ್ಟೀನ್ ಟ್ವೆಂಟಿ ಟು ನೈನ್ಟೀನ್ ಫೋರ್ಟಿ ಟು ಈ ಗ್ರಂಥವನ್ನು ಬರೆದವರು ಯಾರು ಸುಭಾಷ್ ಚಂದ್ರ ಬೋಸ್ ಎಪ್ಪತ್ತೆಂಟನೇ ಪ್ರಶ್ನೆ ಸ್ವತಂತ್ರದ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ದರು ಉತ್ತರ ಜೆ ಬಿ ಕೃಪಲಾನಿ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಐವತ್ತಾರನೇ ವಿಧಿ ಇದರೊಂದಿಗೆ ವ್ಯವಹರಿಸುತ್ತದೆ ಇದಕ್ಕೆ ಉತ್ತರ ರಾಷ್ಟ್ರಪತಿಗಳ ರಾಷ್ಟ್ರಪತಿಗಳ ಅಧಿಕಾರಾವಧಿ ಎಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದಿಂದ ಖಾತರಿಗೊಂಡ ಯಾವ ಮೂಲಭೂತ ಹಕ್ಕಿನ ಕಾರಣದಿಂದಾಗಿ ಅನುದಾನ ರಹಿತ ಅಲ್ಪಸಂಖ್ಯಾತ ಸಂಸ್ಥೆಗಳ ಶಿಕ್ಷಣ ಹಕ್ಕು ಕಾಯ್ದೆ ಆರ್ ಟಿ ಇ ಪರಿಮಿತಿಯಿಂದ ಹೊರಗುಳಿದಿದೆ ಯಾವುದು ಮೂವತ್ತು ಎ ಮೂವತ್ತು ಒಂದನೇ ವಿಧಿಯಲ್ಲಿ ಎಂಬತ್ತೊಂದನೇ ಪ್ರಶ್ನೆ ಸಂವಿಧಾನವನ್ನು ಅಂತಿಮಗೊಳಿಸಲು ಸಂವಿಧಾನ ರಚನಾ ಸಭೆಗೆ ಎಷ್ಟು ಕಾಲ ಹಿಡಿಯಿತು ಎಷ್ಟಂದರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಎಂಬತ್ತೆರಡನೇ ಪ್ರಶ್ನೆ ರಾಷ್ಟ್ರಪತಿಗಳು ಮುನ್ನೂರ ಐವತ್ತೆರಡನೇ ವಿಧಿಯ ಅನ್ವಯ ದೇಶದ ಎಲ್ಲೆಡೆ ಅಥವಾ ದೇಶದ ಯಾವುದಾದ್ರೂ ಭಾಗದಲ್ಲಿ ಈ ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಬಹುದಾಗಿದೆ ಅದು ಭಯ ಆಕ್ರಮಣ ಆದಾಗ ಅವರು ರಾಷ್ಟ್ರೀಯ ತುರ್ ತುರ್ತು ಪ್ರಶಸ್ತಿಯನ್ನು ಘೋಷಿಸಬಹುದು ಆಮೇಲೆ ಸಶಸ್ತ್ರ ದಂಗೆ ಆದಾಗ ಅವರು ರಾಷ್ಟ್ರೀಯ ತುರ್ತು ಪ್ರಶಸ್ತಿ ಘೋಷಿಸಬಹುದು ಅದಕ್ಕೆ ಉತ್ತರ ಡಿ ಎ ಮತ್ತು ಬಿ ಎರಡು ಎಂಬತ್ತ್ಮೂರನೇ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಭಾಗವಾಗಿ ಕೆಳಗಿನವುಗಳಲ್ಲಿ ಯಾವುದೂ ದಾಖಲಾತಿಗೊಂಡಿಲ್ಲ ಯಾವುದಂದ್ರೆ ಡಿ ರಾಷ್ಟ್ರೀಯ ಮಹತ್ವದ ಕ್ಷಣಗಳು ಸ್ಥಳಗಳು ಮತ್ತು ವಸ್ತುಗಳನ್ನು ಕಾಪಾಡುವುದು ಎಂಬತ್ನಾಲ್ಕನೇ ಪ್ರಶ್ನೆ ಭಾರತೀಯ ಸಂವಿಧಾನ ಪ್ರಕಾರ ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರು ಯಾರು ಯಾರಾಗಿರ್ತಾರೆ ಉಪರಾಷ್ಟ್ರಪತಿಗಳು ಎಷ್ಟನೇ ವಿಧಿಯನ್ವಯ ಅರವತ್ನಾಲ್ಕನೇ ವಿಧಿಯನ್ವಯ ಎಂಬತ್ತೈದನೇ ಪ್ರಶ್ನೆ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಆರ್ ಟಿ ಇ ರೈಟ್ ಟು ಎಜುಕೇಷನ್ ಭಾರತೀಯ ಸಂವಿಧಾನದ ಯಾವ ವಿಧಿಯಲ್ಲಿ ಸೇರಿಸ ಸೇರಿಸಲ್ಪಟ್ಟಿದೆ ಎಷ್ಟಂದ್ರೆ ಇಪ್ಪತ್ತೊಂದು ಎ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು ಇದು ಜಾರಿಯಾಗಿದ್ದು ಆಗಸ್ಟ್ ನಾಲ್ಕು ಎರಡು ಎರಡು ಸಾವಿರದ ಒಂಬತ್ತರಲ್ಲಿ ಎಂಬತ್ತಾರನೇ ಪ್ರಶ್ನೆ ಭಾರತ ಸಂವಿಧಾನದ ಕುರಿತು ಕೆಳಗಿನಗಳಲ್ಲಿ ಯಾವುದು ನಿಜವಲ್ಲ ಯಾವುದು ನಿಜವಲ್ಲ ಅಂದರೆ ಇದರಲ್ಲಿ ಸಂವಿಧಾನ ರಚನಾ ಸಭೆಯು ಹತ್ತೊಂಬತ್ತರಿಂದ ನಲವತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತಾರರಂದು ರಚಿ ಸಂವಿಧಾನವನ್ನು ಅಂಗೀಕರಿಸಿತ್ತು ಇದು ಅಕ್ಟೋಬರ್ ಅಲ್ಲ ನವೆಂಬರ್ ಇಪ್ಪತ್ತಾರರಂದು ಎಂಬತ್ತೇಳನೇ ಪ್ರಶ್ನೆ ಬೆಂಕಿ ದೇಗುಲ ಯಾರಿಗೆ ಪೂಜಾ ಸ್ಥಳವಾಗಿದೆ ಇದು ಪಾರ್ಶಿದವರಿಗೆ ಪೂಜಾ ಸ್ಥಳವಾಗಿದೆ ಎಂಬತ್ತೆಂಟನೇ ಪ್ರಶ್ನೆ ರೋಹನ್ ಬೊಪ್ಪಾಣ ಕೆಳಗಿನವುಗಳಲ್ಲಿ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ ಉತ್ತರ ಹುಲ್ಲು ಮೈದಾನದ ಟೆನಿಸ್ ಎಂಬತ್ತೊಂಬತ್ತನೇ ಪ್ರಶ್ನೆ ಪುರುಷರ ಮತ್ತು ಮಹಿಳೆಯರ ಎರಡು ವಿಭಾಗಗಳಲ್ಲಿ ಎರಡು ಸಾವಿರದ ಹದಿನೇಳರ ಹಾಕಿ ಏಷ್ಯಾ ಕಪ್ ಗೆದ್ದ ರಾಷ್ಟ್ರ ಯಾವುದು ಯಾವುದಂದ್ರೆ ಅದು ಭಾರತ ಮಹಿಳೆಯರು ಮತ್ತು ಪುರುಷರ ವಿಭಾಗದಲ್ಲಿ ಏಷ್ಯಾ ಕಪ್ ಹಾಕಿ ಗೆದ್ದಿದ್ದು ಎರಡು ಸಾವಿರದ ಹದಿನೇಳು ಹದಿನೇಳರಲ್ಲಿ ಭಾರತ ತೊಂಬತ್ತನೇ ಪ್ರಶ್ನೆ ಬಾಂಗ್ಲಾದೇಶದ ರೋಹಿಂಗ್ಯಾ ನಿರಾಶ್ರಿತರ ನೆರವಿಗಾಗಿ ಭಾರತ ಸರ್ಕಾರ ಡ್ಯಾಶ್ ಕಾರ್ಯಕ್ರ ಕಾರ್ಯಾಚರಣೆ ಆರಂಭಿಸಿದೆ ಉತ್ತರ ಇನ್ಸಾನಿಯತ್ ಗಿಲೇರ್ ಗಿಲೇರ್ಮೊ ಡೇ ಟೋರು ಇವರಿಗೆ ತೊಂಬತ್ತನೆಯ ಅಕಾಡೆಮಿ ಅವಾರ್ಡ್ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ನಿರ್ದೇಶಕ ಪುರಸ್ಕಾರ ನೀಡಲಾಯಿತು ಈ ಕೆಳಗಿನ ಚಿತ್ರಗಳಲ್ಲಿ ಅವರು ಯಾವ ಚಲನಚಿತ್ರ ನಿರ್ದೇಶಕರಾಗಿದ್ದಾರೆ ದಿ ಸೇವ್ ಆಫ್ ವಾಟರ್ ತೊಂಬತ್ತೆರಡನೆಯ ಪ್ರಶ್ನೆ ಹಣದ ಮೊತ್ತವೊಂದನ್ನು ಎ ಬಿ ಸಿ ಮತ್ತು ಡಿ ತಮ್ಮೊಳಿಗೆ ಮೂರು ಏಳು ಒಂಬತ್ತು ಹದಿಮೂರು ಅನುಪಾತದಲ್ಲಿ ಕ್ರಮವಾಗಿ ಹಂಚಿಕೊಂಡರು ಬಿಎ ಪಾಲು ರೂಪಾಯಿ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೆರಡು ಆದಾಗ ಎ ಮತ್ತು ಯ ಅವರಿಬ್ಬರಿಗೆ ಸಿಗುವ ಒಟ್ಟು ಹಣದ ಮೊತ್ತವೆಷ್ಟು ಉತ್ತರ ಎಂಟು ಸಾವಿರದ ಮುನ್ನೂರ ಐವತ್ತೆರಡು ಒಬ್ಬ ಗಂಡಸು ಅಥವಾ ಇಬ್ಬರು ಹೆಂಗಸರು ಅಥವಾ ಮೂವರು ಹುಡುಗರು ಒಂದು ಕೆಲಸ ಮುಗಿಸಲು ಇಪ್ಪತ್ತೆರಡು ದಿನಗಳು ಬೇಕಾಗುತ್ತದೆ ಒಬ್ಬ ಗಂಡಸು ಒಂದು ಹೆಂಗಸು ಮತ್ತು ಒಂದು ಹುಡುಗ ಒಟ್ಟಿಗೆ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಿ ಮುಗಿಸುವರು ಉತ್ತರ ಹನ್ನೆರಡು ದಿನಗಳಲ್ಲಿ ಒಬ್ಬ ಒಬ್ಬ ವ್ಯಕ್ತಿ ತನ್ನ ಮಗನಿಗಿಂತ ಮೂರು ಪಟ್ಟು ವಯಸ್ಸಿನಲ್ಲಿ ದೊಡ್ಡವನು ಐದು ವರ್ಷಗಳ ಕಾಲ ಹಿಂದೆ ಅವನ ವಯಸ್ಸು ಅವನ ಮಗನ ವಯಸ್ಸಿಗಿಂತ ನಾಲ್ಕು ಪಟ್ಟು ಹೆಚ್ಚಾಗಿತ್ತು ಹಾಗಾದರೆ ಆ ವ್ಯಕ್ತಿಯ ಈಗಿನ ವಯಸ್ಸೆಷ್ಟು ಉತ್ತರ ನಲವತ್ತೈದು ವರ್ಷ ಎ ಮತ್ತು ಬಿ ಸೋದರರಾಗಿದ್ದಾರೆ ಸಿ ಮತ್ತು ಡಿ ಸೋದರಿಯರಾಗಿದ್ದಾರೆ ಎ ಯ ಮಗ ಯ ಸೋದರ ಹಾಗಾದರೆ ಬಿಯು ಸಿ ಗೆ ಹೇಗೆ ಸಂಬಂಧಪಡುತ್ತಾನೆ ಉತ್ತರ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ತೊಂಬತ್ತಾರನೇ ಪ್ರಶ್ನೆ ತಂತುಗಳ ಮೂಲಕ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚು ವೇಗದ ಬ್ರ್ಯಾಂಡ್ ಬ್ಯಾಂಡ್ ತರುವ ಉದ್ದೇಶದ ಯೋಜನೆ ಇವುಗಳಲ್ಲಿ ಯಾವುದು ಯಾವುದು ಭಾರತ ನೆಟ್ ಶಹ ತುಷ್ ಶಾಲುಗಳು ಕೆಳಗಿನವುಗಳಲ್ಲಿ ಯಾವ ಪ್ರಾಣಿಯ ಉಣ್ಣೆಯಿಂದ ಮಾಡಲ್ಪಟ್ಟಿದೆ ಟಿಬೆಟಿಯನ್ ಜಿಂಗೆಗಳಿಂದ ತೊಂಬತ್ತೆಂಟನೇ ಪ್ರಶ್ನೆ ಪ್ರತಿ ವರ್ಷ ಜನವರಿ ಹನ್ನೆರಡನ್ನು ಡ್ಯಾಶ್ರ ಜನ್ಮ ದಿನಾಚರಣೆಯ ಕುರಿತಾಗಿ ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ ಯಾರ್ದಂದರೆ ಅದು ನಾವು ಸ್ವಾಮಿ ವಿವೇಕಾನಂದ್ ಸ್ವಾಮಿ ವಿವೇಕಾನಂದರ ಜನ್ಮ ದಿನೋತ್ಸವವನ್ನು ನಾವು ರಾಷ್ಟ್ರೀಯ ಯುವ ದಿನವೆಂದು ಆಚರಣೆ ಮಾಡ್ತೀವಿ ತೊಂಬತ್ತೊಂಬತ್ತನೇ ಪ್ರಶ್ನೆ ವಲಸೆಗಾಗಿ ಸ್ಥಾಪನೆಗೊಂಡ ರಾ ಅಂತರಾಷ್ಟ್ರೀಯ ಐ ಐಒ ಎಂ ಪ್ರಧಾನ ಕಚೇರಿ ಇಲ್ಲಿದೆ ಎಲ್ಲಿ ಅಂದರೆ ಅದು ಜಿನಿವಾದ ಸ್ವಿಜರ್ಲೆಂಡ್ನಲ್ಲಿ ಜಿಜರ್ಲ್ಯಾಂಡದ ಜಿನಿವಾದಲ್ಲಿ ನೂರನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ವಾಣಿಜ್ಯ ಕೈಗಾರಿಕೆ ಮತ್ತು ನಾಗರಿಕ ವಿಮಾನಯಾನಗಳ ಕೇಂದ್ರ ಸಚಿವಾಲಯ ಡ್ಯಾಶ್ ಹೆಸರಿನ ಮೊಬೈಲ್ ಆ್ಯಪನ್ನು ಭಾರತದಲ್ಲಿ ಕಾಣೆಯಾದ ಪರಿತ್ಯಜಿಸಲ್ಪಟ್ಟ ಮಕ್ಕಳ ಜಾಡು ಹಿಡಿದು ಅನುಸರಿಸುವುದಕ್ಕಾಗಿ ಆರಂಭಿಸಿದೆ ಉತ್ತರ ರಿಯುನೈಟ್ ಓಕೆ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಐವತ್ತೊಂದರಿಂದ ನೂರವರೆಗೆ ನೋಡಿದ್ದೀವಿ ಇದರಲ್ಲಿ ನಿಮಗೆ ಏನಾದರೂ ಕನ್ಫ್ಯೂಷನ್ ಅನಿಸ್ತಾ ಇತ್ತು ಅಂದರೆ ಕಾಮೆಂಟ್ ಮಾಡಿರಿ ಮತ್ತು ಕೊನೆಯಲ್ಲಿ ಈ ವಿಡಿಯೋ ನಿಮಗೆ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಓಕೆ ನೀವು ನಮ್ಮ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯಾರು ಬೆಲ್ಲೈಕನ್ ಪ್ರೆಸ್ ಮಾಡಿಲ್ಲ ಅವ್ರು ಏನು ಮಾಡಿರಿ ಅಂದರೆ ಬೆಲ್ಲೈಕನ್ ಪ್ರೆಸ್ ಮಾಡಿ